ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಐದು ಪೇಜ್ ನಂಬರ್ 96 ಮತ್ತು 97. ಪ್ರವಾದಿನಿಯ ಕೊಂಡಿಯನ್ನು ಸೇರಿಸುವುದು. ಹಿಂದಿನ ಅಧ್ಯಾಯದಲ್ಲಿ ಅನ್ಯಜನಗಳ ಕಾಲಗಳು ಅಥವಾ ಅವರ ಸಾಮ್ರಾಜ್ಯಗಳ ಆಳ್ವಿಕೆಯು 1914 ವರ್ಷದೊಂದಿಗೆ ಸಂಪೂರ್ಣವಾಗಿ ಕೊನೆಗೊಳ್ಳುವುದು ಮತ್ತು ಆ ಸಮಯದಲ್ಲಿ ಅವರುಗಳು ಕೊನೆಗೊಳ್ಳುವರು ಮತ್ತು ಕ್ರಿಸ್ತನ ರಾಜ್ಯವು ಸ್ಥಾಪಿತಗೊಳ್ಳುವುದು ಎಂಬುದನ್ನು ಪ್ರಸ್ತುತಿಗೊಳಿಸಿದ್ದೇವೆ. ಕರ್ತನು ಪ್ರತ್ಯಕ್ಷನಾಗಬೇಕು ಮತ್ತು ಆತನು ತನ್ನ ರಾಜ್ಯವನ್ನು ಸಜ್ಜುಗೊಳಿಸಬೇಕು ಮತ್ತು ತನ್ನ ಮಹಾಶಕ್ತಿಯನ್ನು ಪ್ರದರ್ಶಿಸುವವನಾಗಿ ಕುಂಬಾರನ ಮಡಿಕೆಯನ್ನು ಚೂರು ಚೂರು ಮಾಡುವಂತೆ ರಾಷ್ಟ್ರಗಳನ್ನು ಒಡೆದು ಹಾಕಬೇಕು ಎಂಬುದು ಆಗ ಸ್ಪಷ್ಟವಾಗಿ ಗೊತ್ತುಪಡಿಸಲಾಗುವುದು. ಯಾಕೆಂದರೆ ಈ ರಾಜರುಗಳ ಕಾಲದಲ್ಲಿ ಅವರುಗಳನ್ನು ಪರಾಭವಗೊಳಿಸುವ ಮುನ್ನ, ಅಂದರೆ 1914 ಮೊದಲು, ಪರಲೋಕದ ದೇವರು ತನ್ನ ರಾಜ್ಯವನ್ನು ಸ್ಥಾಪಿಸುವನು ಮತ್ತು ಅದು ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ದಾನಿಯೇಲ್ 2:44 ವಚನ. ಇದರೊಂದಿಗೆ ಸಾಮರಸ್ಯವಾಗಿ ನಾವು ನಮ್ಮ ಬಗ್ಗೆ ಪ್ರಸ್ತುತ ಅಧಿಕಾರದ ಹೊಡೆಯುವಿಕೆ, ಕಂಪಿಸುವಿಕೆ ಮತ್ತು ಪ್ರಸ್ತುತ ಅಧಿಕಾರಿಗಳು ಅಂತ್ಯಗೊಳ್ಳುವ ಎಲ್ಲ ಸಾಕ್ಷ್ಯಗಳನ್ನು ದೇವರ ರಾಜ್ಯದ ಸ್ಥಾಪನೆಯ ಸಿದ್ಧತೆಯಲ್ಲಿ ನೋಡುವವರಾಗಿದ್ದೇವೆ. ಅದು ಸುಭದ್ರವಾದ ಸರ್ಕಾರವಾಗಿದ್ದು ಅದನ್ನು ಅಲ್ಲಾಡಿಸಲಾಗದು. ಮುಂದಿನ ಅಧ್ಯಾಯವು 1874 ಪುನಃವಶಕಾಲದ ಪ್ರಾರಂಭದ ಖಚಿತವಾದ ವರ್ಷವಾಗಿದೆ. ಆದುದರಿಂದ ಅದು ನಮ್ಮ ಕರ್ತನ ಹಿಂದಿರುವಿಕೆಯಾಗಿದೆ ಎಂಬ ಸತ್ಯವೇದದ ಸಾಕ್ಷ್ಯವನ್ನು ಒದಗಿಸುತ್ತದೆ. ಆ ದಿನದಿಂದ ಆತನು ಕಾಯುವಿಕೆಯ ಸರಿಯಾದ ಮನಸ್ಥಿತಿಯಲ್ಲಿರುವವರೆಗೆ ಯಜಮಾನನು ಬಂದು ಯಾವ ಯಾವ ಆಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನು ಆ ಆಳುವೆ ಧನ್ಯನು. ಆತನು ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಲೂಕ 12:32 ವಚನ ಎಂಬ ವಾಗ್ದಾನವನ್ನು ಈಡೇರಿಸುವನು. ಆದಾಗ್ಯೂ ಆತನು ನಮಗೆ ಪರಿಶುದ್ಧ ಗ್ರಂಥವನ್ನು ಬಿಚ್ಚಿಟ್ಟಿದ್ದಾನೆ. ಆತನು ಸತ್ಯದ ಪ್ರಸ್ತುತ ಭವ್ಯವಾದ ಸ್ವರೂಪ, ಉದ್ದೇಶ, ಆತನ ಬರೋಣದ ರೀತಿ ಮತ್ತು ಸಮಯ ಮತ್ತು ನಂಬಿಗಸ್ತ ಮನೆವಾರ್ತೆಯವರಿಗೆ ಮತ್ತು ಲೋಕದವರಿಗೆ ಆತನ ಪ್ರಕಟಣೆಯ ಗುಣಲಕ್ಷಣಗಳು ಇವುಗಳನ್ನು ತೋರಿಸಿದ್ದಾನೆ. ಆತನು ನಮ್ಮನ್ನು ನಿಶ್ಚಿತ ರೂಪದಲ್ಲಿ ಕಾಲ ಪ್ರವಾಹದ ಮೇಲೆ ನಮ್ಮ ಸ್ಥಳ ನೇಮಿಸುವ ಪ್ರವಾದನೆಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾನೆ ಮತ್ತು ಆತನು ನಮಗೆ ಸುಗ್ಗಿಯ ಕಾಲದಲ್ಲಿನ ಆತನ ಕಾರ್ಯಾಚರಣೆ ಕ್ರಮದ ಯೋಜನೆಯನ್ನು ತೋರಿಸಿದ್ದಾನೆ. ಎಲ್ಲಕ್ಕಿಂತ ಮೊದಲು ಈ ಸುಗ್ಗಿಯು ಭಕ್ತರುಗಳ ಸುಗ್ಗಿಯಾಗಿದೆ. ಇದು ಅವರ ಸಂಪೂರ್ಣ ಮಾಗುವಿಕೆಯ ಮತ್ತು ಹಣಜಿಯಿಂದ ಬೇರ್ಪಡುವ ಸಮಯವಾಗಿದೆ. ಎರಡನೇದಾಗಿ ಅದು ಈ ಲೋಕದವರಿಗೆ ಸುಂಟರಗಾಳಿಯ ಸುಗ್ಗಿಯಲ್ಲಿ ಭೂಮಿಯ ದ್ರಾಕ್ಷಫಲವನ್ನು ಕೊಯ್ಲು ಮಾಡುವ, ತುಳಿಯುವ ಹಾಗೂ ಸರ್ವಶಕ್ತನಾದ ದೇವರ ಕ್ರೋಧವೆಂಬ ದ್ರಾಕ್ಷಾರಸವನ್ನು ಯಂತ್ರದಲ್ಲಿ ಹಿಂಡುವ ಸಮಯವಾಗಿದೆ. ಈ ಎರಡು ಮಾಗುವಿಕೆಗಳು, ಪ್ರಕಟಣೆ 14:1-4 ವಚನ, ಪ್ರಕಟಣೆ 18:18-20 ವಚನ, 40 ವರ್ಷಗಳ ಅವಧಿಯಲ್ಲಿ, ಅಂದರೆ ಕ್ರಿಸ್ತ ಶಕ 1915 ಪೂರ್ಣಗೊಳ್ಳುವುದು ಎಂಬುದನ್ನು ಆತನು ತೋರಿಸಿದ್ದಾನೆ. ಆದರೆ ಓದುಗನಿಗೆ ಹಾಗೆ ಮುಂದಿನ ಅಧ್ಯಾಯಗಳಲ್ಲಿ ಏನನ್ನು ರುಜುವಾತುಪಡಿಸಲಾಗದು ಎಂಬುದನ್ನು ತಿಳಿಸಲ್ಪಡುವಾಗ ಆತನು ಈ ಬಗ್ಗೆ ಇರುವ ಸತ್ಯವೇದದ ಪರಿಚ್ಛೇದಗಳಲ್ಲಿ ಈ ಸಂಗತಿಗಳು ಮತ್ತು ದಿನಾಂಕಗಳು ಸ್ಪಷ್ಟ ರೀತಿಯಲ್ಲಿ ಸೂಚಿಸಲ್ಪಟ್ಟಿವೆ ಎಂದು ನಿರೀಕ್ಷಿಸಬಾರದು. ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ಲ ಸಂಗತಿಗಳು ಅವುಗಳು ಸೂಕ್ತ ಸಮಯ ಬರುವವರೆಗೂ ಅರ್ಥವಾಗದಂತೆ ಅಥವಾ ಮುಚ್ಚಿಕೊಳ್ಳುವಂತೆ ಕರ್ತನಿಂದ ಮರೆಮಾಡಲ್ಪಟ್ಟಿವೆ ಎಂಬುದನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ನಂತರದಲ್ಲಿ ಸತ್ಯವನ್ನು ಮಾಣಿಕ್ಯಗಳಿಗಿಂತ ಶ್ರೇಷ್ಠವೆಂದು ಪರಿಗಣಿಸುವ ಆತನ ನಿಷ್ಠಾವಂತರಾದ ಪ್ರಾಮಾಣಿಕ ಮಕ್ಕಳಿಗೆ ಮಾತ್ರವೇ ಅದು ಅರ್ಥವಾಗಬಹುದು. ಯಾಕೆಂದರೆ ಅವರುಗಳು ಇದನ್ನು ಬೆಳ್ಳಿಯನ್ನು ಹುಡುಕುವಂತೆ ಹುಡುಕಲು ಬಯಸುತ್ತಾರೆ. ಸತ್ಯವು ಬೆಳ್ಳಿಯಂತೆ, ಅದನ್ನು ಗಣಿಯಿಂದ ದೊರಕಿಸಿಕೊಂಡರಷ್ಟೇ ಸಾಲದು. ಅದರ ಮೌಲ್ಯವನ್ನು ಮೆಚ್ಚಿಕೊಳ್ಳುವ ಮೊದಲು ಅದನ್ನು ಕಲ್ಮಶಗಳಿಂದ ಶುದ್ಧೀಕರಿಸಬೇಕಾಗುತ್ತದೆ. ಇಲ್ಲಿ ಕೆಲವು ಮಾತುಗಳಲ್ಲಿ ಹೇಳಲ್ಪಟ್ಟವುಗಳನ್ನು ಅಂಶಾಂಶವಾಗಿ ಸಾಬೀತುಪಡಿಸಲಾಗುವುದು. ಅನೇಕರು ಈ ಹೇಳಿಕೆಗಳನ್ನು ಸತ್ಯವೇದದೊಂದಿಗೆ ಪರಿಶೀಲಿಸುವ ಕಷ್ಟಪಡದೆಯೇ ತೆಗೆದುಕೊಳ್ಳುವುದನ್ನು ಆರಿಸಿಕೊಳ್ಳಬಹುದು. ಆದರೆ ನಿಜವಾಗಿ ಸತ್ಯವನ್ನು ಬಯಸುವವರು ಹಾಗೆ ಮಾಡುವುದಿಲ್ಲ. ಆತನು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಅಂಶಗಳನ್ನು, ವಾದಗಳನ್ನು, ಪುರಾವೆಗಳನ್ನು, ಎಲ್ಲ ಸಂಬಂಧವನ್ನು ಪರಿಶೀಲಿಸಿ ಅದು ದೇವರ ವಾಕ್ಯದಿಂದ ನೇರವಾಗಿ ತನ್ನ ಸ್ವಂಧಾನನ್ನಾಗಿ ಮಾಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಆತನು ವರದಿಯ ಸತ್ಯತೆಯನ್ನು ಮನದಟ್ಟುಪಡಿಸಿಕೊಳ್ಳುತ್ತಾನೆ. ದೇವರು ಅದನ್ನು ಒದಗಿಸಬಹುದಾದರೂ, ಸೇವಕರು ಸೂಕ್ತ ಕಾಲದಲ್ಲಿ ಮನೆವಾರ್ತೆಯವರಿಗೆ ಆಹಾರವನ್ನು ತರುವುದಾದರೂ, ಅದರೊಂದಿಗೆ ಬಲ ಹೊಂದಲು ಬಯಸುವ ಪ್ರತಿಯೊಬ್ಬರು ಇನ್ನೂ ತಾವಾಗಿಯೇ ಅವನ್ನು ತಿನ್ನಬೇಕಾಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.